ಶರಣ ಶರಣಾರ್ಥಿ ಜುಲೈ 12, 2020 ಇವತ್ತು ನಾವು ಈ ಲೇಬರ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಲೇಬರ್ ಕಾರ್ಡ್ನ ಇಂಪಾರ್ಟೆನ್ಸ್ ಏನು, ಅದು ಹೇಗೆ, ಎಷ್ಟು ಬೆನಿಫಿಷಿಯಲ್ ಇದೆ, ಮತ್ತು ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳೇನು, ಅವುಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ದೇಶ ಭಾರತ, ಈ ಇಂಡಿಯಾದಲ್ಲಿ 1.3 ಬಿಲಿಯನ್ ಪೀಪಲ್ ಲಿವಿಂಗ್ ಮಾಡ್ತಾ ಇದ್ದಾರೆ. ಅಂತಂದರೆ ಸರಿಸುಮಾರು 130 ಕ್ರೋರ್ ಪೀಪಲ್ಸು ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಜಗತ್ತಿನಲ್ಲೇ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಆಗಿದೆ ಆಫ್ಟರ್ ಚೈನಾ. ಇಂತಹ ದೊಡ್ಡ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿರುವಂಥ ಭಾರತ ದೇಶದಲ್ಲಿ ಈ ಜನರು ಸರ್ವೈವ್ ಆಗಬೇಕು ಅಂತಂದರೆ ಏನಾದರೂ ಪ್ರತಿ ದಿವಸ ಹೊಸ ಡೆವಲಪ್ಮೆಂಟ್ ವರ್ಕ್ಗಳು ಆಗ್ತಾ ಹೋಗಬೇಕು. ಹೊಸ ಡೆವಲಪ್ಮೆಂಟ್ಗಳು ವರ್ಕ್ ಆಗಬೇಕು ಅಂದಾಗ ಅಲ್ಲಿನ ಜನರು ಏನಾದರೂ ಒಂದು ವರ್ಕು ಮಾಡ್ತಾ ಇರಬೇಕು, ಆವಾಗ ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕರ್ಮಣ್ಯೇ ವಾದಿಕಾ ರಸ್ತೆ ಅಂತೇಳಿ. ಇದರ ಅರ್ಥ, ನಾವು ಅಭಿವೃದ್ಧಿ ಹೊಂದಬೇಕು ಅಂತಂದಾಗ ನಾವು ಕೆಲಸವನ್ನು ಕಾಯಕವನ್ನು ಮಾಡಬೇಕು. ಅದಕ್ಕೆ ವಿಶ್ವಗುರು ಬಸವಣ್ಣವರು ಕೂಡ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಈಗ ಲೇಬರ್ ಕಾರ್ಡ್ಗೆ ಬಂದಾಗ, ಈ ನಮ್ಮ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೆ. ಉದಾಹರಣೆಗೆ ಓನರ್ಸು ಲೇಬರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಲೇಬರ್ಸು ಓನರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಾವು ಓವರಾಲ್ ಆಗಿ ಭಾರತ ದೇಶದ ಜನಸಂಖ್ಯೆಯನ್ನು ನೋಡಿದಾಗ ನಮಗೆ ತುಂಬ ಜನ ಲೇಬರ್ ವರ್ಕ್ ಮಾಡುವಂಥರು ಸಿಗ್ತಾರೆ, ಲೇಬರ್ ಪಾಪ್ಯುಲೇಷನ್ನು ಜಾಸ್ತಿ ಸಿಗ್ತದೆ. ಹಾಗೆ ನೋಡಿದಾಗ ಮೋರ್ ದೆನ್ 50% ಜನ ಲೇಬರ್ ವರ್ಕ್ ಮಾಡೋರೇ ಇದ್ದಾರೆ. ಆದ್ದರಿಂದ ಈ ಇಂಡಿಯಾ ಗೌರ್ಮೆಂಟ್ನ ಒಂದು ಜವಾಬ್ದಾರಿ ಆಗುತ್ತೆ ಇಂತಹ ಲೇಬರ್ಗಳನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು, ಅವರ ಒಂದು ಡೆವಲಪ್ಮೆಂಟ್ಗೋಸ್ಕರ ಬೇರೆ ಬೇರೆ ಸ್ಕೀಮ್ಗಳನ್ನು ತೊಗೊಂಡು ಬಂದು ಅವರ ಒಂದು ಲೈವ್ಲಿಹುಡ್ಡನ್ನು ಇಂಪ್ರೂವ್ ಮಾಡುವಂಥ ಕೆಲಸ ಒಂದು ಸರ್ಕಾರದ್ದು ಆಗಿರ್ತದೆ. ಅಂಥ ಒಂದು ಸ್ಕೀಮೇ ಈ ಲೇಬರ್ ಕಾರ್ಡ್ ಆಗಿದೆ. ಈ ಲೇಬರ್ ಕಾರ್ಡ್ ಅನ್ನೋದು ಒಂದು ಐಡೆಂಟಿಟಿ ಕಾರ್ಡ್ ಆಗಿರುತ್ತೆ. ಇದು ಸ್ಟೇಟ್ ಗೌರ್ಮೆಂಟ್ಗಳಿಂದ ಒಂದು ಮಾಡಲ್ಪಟ್ಟಿದೆ. ಯಾಕೆ ಈ ಲೇಬರ್ ಕಾರ್ಡನ್ನು ಮಾಡಲಾಗಿದೆ ಅಂತಂದರೆ, ಡೆವಲಪ್ಮೆಂಟು, ಸೇಫ್ಟಿ, ಸೆಕ್ಯೂರಿಟಿ, ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಲೇಬರ್ಸ್. ಒಂದು ಲೇಬರ್ಗಳ ಒಂದು ಅವರ ಸೆಕ್ಯೂರಿಟಿ ಒಂದು ಮೈಂಡಲ್ಲಿ ಇಟ್ಕೊಂಡು, ಒಂದು ಸೇಫ್ಟಿ ಮೈಂಡಲ್ಲಿ ಇಟ್ಕೊಂಡು, ಅವರನ್ನು ಎಜುಕೇಷನ್ ಬಗ್ಗೆ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಲೇಬರ್ ಕಾರ್ಡನ್ನು ಮಾಡಲಾಗಿದೆ. ಇಂಥ ಲೇಬರ್ ಕಾರ್ಡ್ನ ಹೊಂದಿರುವಂಥರಿಗೆ ಏನೇನು ಬೆನಿಫಿಟ್ಸ್ಗಳು ಇದಾವೆ ಅಂತಂದಾಗ, ಶುಭಶಕ್ತಿ ಯೋಜನೆಯಲ್ಲಿ ಈ ಒಂದು ಲೇಬರ್ ಕಾರ್ಡ್ ಹೊಂದಿರೋರು ಆ ಒಂದು ಯೋಜನೆಯಲ್ಲಿ ಸವಲತ್ತುಗಳನ್ನು ಪಡ್ಕೊಳ್ಬೋದು. ನಿರ್ಮಾಣ ಶ್ರಮಿಕ್ ಜೀವನ್ ವಾ ಭವಿಷ್ಯ ಸುರಕ್ಷಾ ಯೋಜನಾ, ಈ ಒಂದು ಸ್ಕೀಮ್ನಲ್ಲಿ ಇವರು ಬೆನಿಫಿಷಿಯರಿ ಆಗಿರ್ತಾರೆ. ನಿರ್ಮಾಣ ಶ್ರಮಿಕ್ ಶಿಕ್ಷಾ ಕೌಶಲ್ ವಿಕಾಸ್ ಯೋಜನಾ, ಇಲ್ಲೊಂದು ಬೆನಿಫಿಷಿಯರಿ ಆಗಿರ್ತಾರೆ. ನಿರ್ಮಾಣ ಶ್ರಮಿಕ್ ಸುಲಭ ಆವಾಸ್ ಯೋಜನಾ, ಯಾವ ಲೇಬರ್ಸ್ಗಳಿಗೆ ಮನೆ ಇರೋದಿಲ್ಲ ಅಂಥವ್ರಿಗೆ ಮನೆಯೊಂದು ಸಿಗುವಂಥದ್ದು, ಅಲ್ಲೂ ಕೂಡ ಇವರು ಬೆನಿಫಿಷಿಯರಿ ಆಗಿರ್ತಾರೆ. ಆಮೇಲೆ ರೀಪೇಮೆಂಟ್ ಆಫ್ ಡೆಬ್ಟ್ಸ್ ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇನ್ ಸೀರಿಯಸ್ ಇಲ್ನೆಸ್ ಯೋಜನಾ, ಏನಾದರೂ ಈ ಲೇಬರ್ಸ್ಗಳಿಗೆ ಸೀರಿಯಸ್ ಇಲ್ನೆಸ್ ಆದಾಗ ಅವರೇನಾದರೂ ಸಾಲ ಕಟ್ಟೋದಿದ್ರೆ ಅದನ್ನು ಕೂಡ ಗೌರ್ಮೆಂಟೇ ಸಾಲ ಕಟ್ಟುವಂಥದ್ದಿದೆ ಈ ಸ್ಕೀಮ್ನಲ್ಲಿ. ಆಮೇಲೆ ಪ್ರಸೂತಿ ಸಹಾಯತಾ ಯೋಜನಾ, ಯಾರಾದರೂ ಲೇಬರು ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೆ ಒಂದು ಹೆಲ್ಪ್ ಆಗೋ ಥರ ಏನು ಗೌರ್ಮೆಂಟ್ ಹೆಲ್ಪ್ ಬೇಕು ಅದೆಲ್ಲ ಮಾಡುವಂಥದ್ದು ಕೂಡ ಈ ಲೇಬರ್ ಕಾರ್ಡ್ ಹೊಂದಿರುವಂಥರು ಬೆನಿಫಿಷಿಯರಿ ಆಗಿರ್ತಾರೆ. ಸಿಲಿಕೋಸಿಸ್ ಸಫರರ್ಸ್ ಹೆಲ್ಪ್ ಯೋಜನೆಯಲ್ಲಿ ಕೂಡ ಇವರು ಬೆನಿಫಿಷಿಯರಿ ಆಗಿರ್ತಾರೆ. ಕಾರ್ಡ್ ಹೋಲ್ಡರ್ ಅಸಿಸ್ಟೆನ್ಸ್ ಇನ್ ದ ಇವೆಂಟ್ ಆಫ್ ದ ಡೆತ್ ಆರ್ ಇಂಜುರಿ, ಏನಾದರೂ ಆಕ್ಸಿಡೆಂಟ್ ಆದಾಗ, ಏನಾದರೂ ಸೀರಿಯಸ್ ಇಲ್ನೆಸ್ ಆದಾಗ ಅಲ್ಲೂ ಕೂಡ ಇವರು ಬೆನಿಫಿಷಿಯರಿ ಆಗಿರ್ತಾರೆ. ಟೂಲ್ ಕಿಟ್ ಯೋಜನಾ, PM ಮಂದನ್ ಯೋಜನಾ, ಫುಡ್ ಸೆಕ್ಯೂರಿಟಿ ಯೋಜನಾ, ಎಮರ್ಜೆನ್ಸಿ ಕೇಸಸ್ ಯೋಜನಾ, ಈ ಥರ ಹಲವು ಯೋಜನೆಗಳಲ್ಲಿ ಈ ಲೇಬರ್ ಕಾರ್ಡನ್ನು ಹೊಂದಿರುವಂಥವರು ಬೆನಿಫಿಷಿಯರಿಗಳು ಇಲ್ಲಿ ಆಗಿರ್ತಾರೆ. ಅದಕ್ಕೋಸ್ಕರ ಯಾರು ಲೇಬರ್ ವರ್ಕ್ ಮಾಡ್ತಾರೆ ಅಂಥವರು ಲೇಬರ್ ಕಾರ್ಡ್ ಹೊಂದೋದು ಒಂದು ಉತ್ತಮವಾದಂಥದ್ದು. ಇಂಥ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಬೇಕಂದಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದಾಗ, ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಬೇಕು, ಇಮೇಲ್ ID ಇರಬೇಕು, ಮೊಬೈಲ್ ನಂಬರ್ ಇರಬೇಕು,
ಆಧಾರ್ ಕಾರ್ಡ್ ನಂಬರ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಮೆಂಬರ್ಸು ಅವರ ಆಧಾರ್ ಕಾರ್ಡ್ ನಂಬರ್ ಕೂಡ ಇರಬೇಕು, ಮತ್ತು ರೇಷನ್ ಕಾರ್ಡ್ ಇರಬೇಕು. ಇಷ್ಟಿದ್ದಾಗ ನೀವು ಇವುಗಳ ಮುಖಾಂತರ ಒಂದು ಹೇಗೆ ಅಪ್ಲೈ ಮಾಡಬೇಕು, ಇವುಗಳ ಈ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಹೇಗೆ ಅಪ್ಲೈ ಮಾಡಬೇಕು ಅಂದಾಗ, ಸ್ಟೇಟ್ ಗೌರ್ಮೆಂಟ್ಗಳ ಲೇಬರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡೋ ಮುಖಾಂತರ ಆನ್ಲೈನಲ್ಲಿ ಈ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ ಲೇಬರ್ ಕಾರ್ಡು ಬರುತ್ತೆ. ಆ ಲೇಬರ್ ಕಾರ್ಡ್ ಪಡ್ಕೊಂಡು ಇಷ್ಟು ನಾವು ಈ ಮೊದಲೇ ಹೇಳಿರುವಂಥ ಯೋಜನೆಗಳಲ್ಲಿ ನಾವು ಬೆನಿಫಿಷರಿ ಆಗಿ ಆ ಒಂದು ಸವಲತ್ತುಗಳನ್ನು ಪಡ್ಕೊಳ್ಬೋದು. ಹೀಗೆ ಲೇಬರ್ ಕಾರ್ಡು ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ, ಮತ್ತು ಅದರ ಬೆನಿಫಿಟ್ಸ್ ಇಷ್ಟಿದ್ದಾವೆ, ಇವತ್ತು ಅವನ್ನೆಲ್ಲ ತಿಳ್ಕೊಂಡ್ವಿ. ಶರಣು ಶರಣಾರ್ಥಿ.